ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ಎಕ್ಸ್ಪರ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಸಿಹಿ ಸುದ್ದಿಯನ್ನೇ ಕೊಟ್ಟಿದ್ದಾರೆ. ಇದನ್ನು ನೋಡಿ ಇಡೀ ಚಿತ್ರರಂಗವೇ ಒಂದು ಕ್ಷಣ ಶಾಕ್ ಆಗಿದೆ. ಹಾಗಾದ್ರೆ ವಿಷಯ ಏನು ಎಂದು ತಿಳಿಯುವ ಮುನ್ನ ನೀವು ಸಹ ಅಪ್ಪು ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಪುನೀತ್ ಮತ್ತು ಅಶ್ವಿನಿ ಅವರು 3 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದವರು. ಇವರ ಜೋಡಿ ಹೇಗಿತ್ತು ಅಂತ ಕಂಡ ಹಿರಿಯ ಜೀವ ದುರೆ ಭಗವಾನ್ ಅವರು ಹೇಳ್ತಾರೆ, ನಾವು ಈ ದಿನ ಪ್ರೀತಿ ಪ್ರೇಮ ಅನ್ಯೋನ್ಯತೆಯನ್ನ ಬರೀ ಟಿವಿಯಲ್ಲಿ ನೋಡ್ತೀವಿ, ನಿಜ ಜೀವನದಲ್ಲೂ ಕೂಡ ಅಷ್ಟೇ ಅನ್ಯೋನ್ಯತೆ ಪ್ರೀತಿಯಿಂದ ಇರ್ತಿದ್ದರು ಪುನೀತ್ ಹಾಗೂ ಅಶ್ವಿನಿ ಅವರು ಎಂದಿದ್ದಾರೆ. ಪುನೀತ್ ಅವರ ಆಸೆಗಳೆಲ್ಲವಕ್ಕೂ ಸಿಹಿ ಸುದ್ದಿ ಕೊಡುವ ಮೂಲಕವೇ ಅಶ್ವಿನಿ ಅವರು ನಡೆದುಕೊಂಡಿದ್ದಾರೆ. ಅದೇನು ಅಂತಂದ್ರೆ, ಪುನೀತ್ ಅವರಿಗೆ ಅಭಿಮಾನಿಗಳಿಗೆ ಊಟ ಹಾಕಿಸಬೇಕು ಅನ್ನುವಂತಹ ಆಸೆಯನ್ನ ಹೊಂದಿದ್ರು. ಆ ಆಸೆಯನ್ನ ಅಶ್ವಿನಿ ಅವರು ಮುಂದೆ ನಿಂತು ಪೂರೈಸಿದ್ದಾರೆ. ಎರಡನೇದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತಿದ್ದಂತಹ ಪುನೀತ್ ಅವರ ಆಸೆಯನ್ನ ಮಗಳು ವಂದಿತಾ ಅವರ ಎಕ್ಸಾಮ್, ಅಪ್ಪನ ಪುಣ್ಯಸ್ಮರಣೆ ದಿನವೇ ಇದ್ದರೂ ಸಹ ಆ ದಿನ ಎಕ್ಸಾಮ್ ಅನ್ನ ಬರೆಸಿದ್ದಾರೆ. ಹಾಗೇನೆ ಹಿರಿಯ ಮಗಳು ಅಮೆರಿಕದಲ್ಲಿ ವಿದ್ಯಾಭ್ಯಾಸವನ್ನ ಡಿಸ್ಕಂಟಿನ್ಯೂ ಮಾಡಿ ಬಂದಿದ್ದರು. ನಂತರ ಅವರನ್ನ ಇಂಡಿಯಾದಲ್ಲಿಯೇ ಇರಿಸಿಕೊಳ್ಳದೆ ಅವರು ಮತ್ತೆ ಪುನೀತ್ ಅವರ ಆಸೆಯಂತೆ ಮತ್ತೆ ಅಮೆರಿಕಕ್ಕೆ ಕಳುಹಿಸಿ ವಿದ್ಯಾಭ್ಯಾಸವನ್ನ ಕೊಡಿಸುತ್ತಿದ್ದಾರೆ. ಈ 3 ಸಿಹಿ ಸುದ್ದಿಯನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಅಶ್ವಿನಿ ಅವರು ನೀಡಿದ್ದಾರೆ.